ನಟಿ ರಾಧಿಕಾ ಕುಮಾರಸ್ವಾಮಿ ನಿನಗಾಗಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ರು. ಈ ಸಿನಿಮಾ ನಂತರ ಸಾಲು ಸಾಲು ಚಿತ್ರಗಳಲ್ಲಿ ನಟಿಸಿದ ರಾಧಿಕಾ ಫೇಮಸ್ ಕೂಡ ಆದ್ರು. ಇದೀಗ ರಾಧಿಕಾ ಅವರು ಮಗಳು ಶಮಿಕಾ ಜೊತೆ ಸಂತೋಷದಿಂದ ಕಾಲವನ್ನ ಕಳೆಯುತ್ತಿದ್ದಾರೆ. ಹಾಗಾದ್ರೆ ಶಮಿಕಾ ಈಗ ಏನ್ ಮಾಡ್ತಿದ್ದಾರೆ? ಇದ್ದಕ್ಕಿದ್ದಂತೆ ರಾಧಿಕಾ ಮಗಳ ಬಗ್ಗೆ ತೆಗೆದುಕೊಂಡ ನಿರ್ಧಾರ ಏನು ಅದೆಲ್ಲ ಸಂಪೂರ್ಣವಾಗಿ ಹೇಳ್ತೀವಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ರಾಧಿಕಾ ಕುಮಾರಸ್ವಾಮಿ ಹಾಗೂ ಅವರ ಮಗಳು ಶಮಿಕಾ ಇಷ್ಟ ಎನ್ನುವುದಾದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ರಾಧಿಕಾ ಅವರು ನಿನ್ನೆ ಮಗಳು ಶಮಿಕಾ ನನ್ನ ಜಗತ್ತು ಎಂದು ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳಿಕೊಂಡಿದ್ರು. ನನ್ನ ಮಗಳನ್ನ ಬಿಟ್ಟು ಎಂದೂ ದೂರ ಇರೋದಿಲ್ಲ. ಮಗಳು ಹುಟ್ಟಿದ ನಂತರ ರಾಧಿಕಾ ಸಿನಿಮಾದಿಂದ ಬ್ರೇಕ್ ತೆಗೆದುಕೊಂಡಿದ್ರು. ಮಗಳ ಹಾರೈಕೆಗೆ ವಿಶೇಷ ಒತ್ತು ನೀಡಿದ್ರು. ರಾಧಿಕಾ ಅವರಂತೆ ಶಮಿಕಾ ಕೂಡ ಉತ್ತಮ ಡ್ಯಾನ್ಸರ್. ಶಮಿಕಾ ಈಗಾಗಲೇ ಡ್ಯಾನ್ಸ್ ಕ್ಲಾಸ್ಗೆ ತೆರಳುತ್ತಿದ್ದಾರೆ. ಶಮಿಕಾ ಸದ್ಯ ಪ್ರೌಢ ಶಿಕ್ಷಣವನ್ನ ಪಡೀತಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಸಂಪೂರ್ಣ ಸಮಯವನ್ನ ರಾಧಿಕಾ ಮಗಳ ಜೊತೆಯಲ್ಲೇ ಕಳೆದಿದ್ದಾರೆ. ಇನ್ನು ಈ ಹಿಂದೆ ರಾಧಿಕಾ ಮಗಳ ಜೊತೆ ಲಾಂಗ್ ರೈಡ್ ಕೂಡ ಹೋಗ್ತಿದ್ರು. ರಾಧಿಕಾ ಮಗಳು ಶಮಿಕಾ ಸಿನಿಮಾಗೆ ಕಾಲಿಡಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಿತ್ತು. ಆದ್ರೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ರಾಧಿಕಾ ಶಮಿಕಾಳನ್ನ ಈಗಲೇ ಸಿನಿಮಾ ಲೋಕಕ್ಕೆ ಕರೆತರೋದಿಲ್ಲ, ಅವಳ ವಿದ್ಯಾಭ್ಯಾಸಕ್ಕೆ ಮೊದಲ ಆದ್ಯತೆ ಎಂದಿದ್ದಾರೆ. ನಿಮ್ಮ ಪ್ರಕಾರ ಅಮ್ಮನಂತೆ ಮಗಳು ಕೂಡ ಸಿನಿಮಾ ರಂಗಕ್ಕೆ ಬರಬೇಕಾ ಬೇಡ್ವಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.